ವಿದ್ಯಾರ್ಥಿಗಳೇ ಭಾರತದಲ್ಲಿ ಬ್ರಿಟಿಷರು ಪರಿಚಯಿಸಿದಂತಹ ಭೂಕಂದಾಯನ ಪದ್ಧತಿಗಳ ಬಗ್ಗೆ ಅಧ್ಯಯನ ನಡೆಸ್ತಾ ಇದ್ವಿ ಇದರಲ್ಲಿ ಮೊದಲನೇದಾಗಿ ಬ್ರಿಟಿಷರು ಜಾರಿಗೊಳಿಸಿದಂತಹ ಕಾಯಂ ಜಮೀನ್ದಾರಿ ಪದ್ಧತಿ ಬಗ್ಗೆ ಅಧ್ಯಯನ ನಡೆಸಿದ್ವಿ ಆದರೆ ಬ್ರಿಟಿಷರು ಜಾರಿಗೊಳಿಸಿದಂತಹ ಆ ಕಾಯಂ ಜಮೀನ್ದಾರಿ ಪದ್ಧತಿ ನಂತರದಲ್ಲಿ ಅನೇಕ ಲೋಪದೋಷಗಳನ್ನು ಕೂಡಿತ್ತು ಅದರ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ನಾವು ಭಾರತೀಯ ರೈತರು ಕೂಡ ನಮಗೆ ದಂಗೆ ಏಳಕ್ಕೆ ಒಂದು ರೀತಿಯಲ್ಲಿ ಆ ಪದ್ಧತಿಯ ಕಾರಣವಾಗಿತ್ತು ಆದ್ದರಿಂದ ಇದನ್ನು ಗುರುತಿಸಿದಂತ ಬ್ರಿಟಿಷರು ಆ ಕಾಯಂ ಭೂಕಂದಾಯ ಪದ್ಧತಿಯಲ್ಲಿ ಇದ್ದಂತ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ನಂತರದಲ್ಲಿ ಬ್ರಿಟಿಷರು ಪರಿಚಯಿಸಿದಂತ ಒಂದು ಪದ್ಧತಿಯೇ ರೈತವಾರಿ ಪದ್ಧತಿ ಬ್ರಿಟಿಷರು ಪರಿಚಯಿಸಿದಂತ ಒಂದು ಪದ್ಧತಿ ರೈತವಾರಿ ಪದ್ಧತಿ ಇದು ಮುಖ್ಯವಾಗಿ ರೈತವಾರಿ ಪದ್ಧತಿ ಒಳಗೊಂಡಿರುವ ವಿಷಯಗಳನ್ನು ಮೊದಲನೆಯದಾಗಿ ಪೀಠಿಕೆ ಎರಡನೆಯದಾಗಿ ಅರ್ಥ ನಂತರ ಮೂರನೆಯದಾಗಿ ಯಾವ ಯಾವ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿತ್ತು ಎನ್ನುವುದರ ಬಗ್ಗೆ ಅಧ್ಯಯನ ನಡೆಸಬೇಕಾಗಿದೆ ಅದೇ ರೀತಿಯಾಗಿ ಈ ಪದ್ಧತಿಯಲ್ಲಿ ಇದ್ದಂತ ಅನುಕೂಲಗಳೇನು ಅನಾನುಕೂಲಗಳೇನು ಎನ್ನುವ ಬಗ್ಗೆ ನಾವು ಇವತ್ತು ಅಧ್ಯಯನ ನಡೆಸೋಣ ಅಲ್ಲಿ ಮೊದಲನೆಯದಾಗಿ ಪೀಠಿಕೆ ಈಗಾಗಲೇ ಹೇಳಿದ ಹಾಗೆ ಭಾರತಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ಹೆಚ್ಚಿನ ಆದಾಯವನ್ನು ಪಡೆಯುವ ಉದ್ದೇಶದಿಂದ ಪರಿಚಯಿಸಿದಂತಹ ಪದ್ಧತಿಗಳನ್ನೇ ನಾವು ಈ ಭೂಕಂದಾಯ ಪದ್ಧತಿಗಳು ಎಂಬುದಾಗಿ ಕರಿತಾ ಇದೀವಿ ಈ ಬ್ರಿಟಿಷರು ಪರಿಚಯಿಸಿದಂತಹ ಎಲ್ಲಾ ಭೂಕಂದಾಯ ಪದ್ಧತಿಗಳ ಉದ್ದೇಶ ಭಾರತೀಯ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದಾಗಿರಲಿಲ್ಲ ಬದಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಪಡೆಯುವುದಷ್ಟೇ ಇವರ ಮೂಲ ಉದ್ದೇಶವಾಗಿತ್ತು ಅದೇ ಕಾರಣಕ್ಕಾಗಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದ್ರು ಆ ಕಾಯಂ ಜಮೀನ್ದಾರಿ ಪದ್ಧತಿ ಅನೇಕ ಲೋಪದೋಷಗಳಿಂದ ಕೂಡಿತ್ತು ಬಹುತೇಕವಾಗಿ ಭಾರತೀಯ ರೈತರ ವಿರೋಧಕ್ಕೂ ಸಹಿತ ಕಾರಣವಾಗಿತ್ತು ಇದನ್ನು ನೋಡಿದಂತ ಬ್ರಿಟಿಷರು ನಂತರ ಆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಇದ್ದಂತ ಲೋಪದೋಷಗಳನ್ನು ಸರಿಪಡಿಸುವ ಉದ್ದೇಶದಿಂದ ಹಾಗೆ ನಾವು ಭಾರತೀಯ ರೈತರನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಪರಿಚಯಿಸಿದಂತ ಒಂದು ಪದ್ಧತಿಯೇ ಈ ರೈತವಾರಿ ಪದ್ಧತಿ ಆ ಪದ್ಧತಿಯ ರೈತವಾರಿ ಪದ್ಧತಿ ಈ ರೈತವಾರಿ ಪದ್ಧತಿಯನ್ನು ಭಾರತದಲ್ಲಿ ಮೊದಲಿಗೆ ಪ್ರಚಾರ ಪಡಿಸಿದಂತ ವ್ಯಕ್ತಿ ಅಂದ್ರೆ ರಾಯಟ್ ಎನ್ನುವಂತ ಒಂದು ಬ್ರಿಟಿಷ್ ಅಧಿಕಾರಿ ನಮ್ಮ ಭಾರತದಲ್ಲಿ ಈ ಕಾಯಂ ಭೂಕಂದಾಯ ಪದ್ಧತಿಯನ್ನ ಮೊದಲು ಪ್ರಚಾರ ಪಡಿಸಿದಂತ ವ್ಯಕ್ತಿ ಅಂದ್ರೆ ರಾಯಟ್ ಎನ್ನುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನ ಅನುಷ್ಠಾನ ತರಲಿಕ್ಕೆ ಪ್ರಯತ್ನಿಸಿದಂತ ಒಬ್ಬ ವ್ಯಕ್ತಿ ಅಂದ್ರೆ ಜೇಮ್ಸ್ ಮನ್ರೋ ಇರ್ತಕ್ಕಂಥ ಇದನ್ನ ಅನುಷ್ಠಾನಗೊಳಿಸುವಂತ ಪ್ರಯತ್ನವನ್ನು ನಡೆಸಿದ ಅದು ನಿಜವಾಗಿ ಕೂಡ ನಾವು ಭಾರತದಲ್ಲಿ ಕಾಯಂ ರೈತವಾರಿ ಪದ್ಧತಿಯನ್ನ ಜಾರಿಗೊಳಿಸಿದಂತ ಹೆಗ್ಗಳಿಗೆ ಥಾಮಸ್ ರೋ ಎಂಬುವನಿಗೆ ಸಲ್ಲುತ್ತದೆ ನಾವು ಭಾರತದಲ್ಲಿ ಈ ರೈತವಾರಿ ಪದ್ಧತಿಯನ್ನ ಬಹುತೇಕವಾಗಿ ಜಾರಿಗೊಳಿಸಿದಂತ ಹೆಗ್ಗಳಿಗೆ ಥಾಮಸ್ ರೋ ಎನ್ನುವಂತ ವ್ಯಕ್ತಿಗೆ ಸಲ್ಲುತ್ತದೆ ಈ ರೈತವಾರಿ ಪದ್ಧತಿಯನ್ನ ಕ್ರಿಸ್ತಶಕ 1817ರಲ್ಲಿ ನಾವು ಭಾರತದಲ್ಲಿ ಪರಿಚಯಿಸಲಾಯಿತು ಇದು ಮೊದಲನೇದಾಗಿ ಪೀಠಿಕೆ ಇನ್ನು ಎರಡನೇದಾಗಿ ಅರ್ಥ ಹಾಗಾದ್ರೆ ರೈತವಾರಿ ಪದ್ಧತಿ ಅಂದ್ರೆ ಏನು ಈಗಾಗಲೇ ಜಮೀನ್ದಾರಿ ಪದ್ಧತಿಯಲ್ಲಿ ನಾವು ಹೇಳಿದಾಗ ಜಮೀನ್ದಾರಿ ಪದ್ಧತಿಯಲ್ಲಿ ರೈತರ ಮೂಲಕ ತೆರಿಗೆಯನ್ನು ವಸೂಲಿ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಂತ ವ್ಯಕ್ತಿಯ ಪದ್ಧತಿಯನ್ನ ರೈತ ಜಮೀನ್ದಾರಿ ಪದ್ಧತಿ ಎಂಬುದೇ ಕರೆಯಲಾಗ್ತದೆ ಹಾಗಾದ್ರೆ ರೈತವಾರಿ ಪದ್ಧತಿ ಅಂದ್ರೆ ಏನು ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಹೋಗಿ ತೆರಿಗೆಯನ್ನು ಸಲ್ಲಿಸುವಂತ ಒಂದು ಪದ್ಧತಿಯನ್ನೇ ರೈತವಾರಿ ಪದ್ಧತಿ ಎಂಬುದಾಗಿ ಹೇಳಲಾಗ್ತದೆ ರಿಪೀಟ್ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತರೇ ತೆರಿಗೆಯನ್ನ ನೇರವಾಗಿ ಹೋಗಿ ಸರ್ಕಾರಕ್ಕೆ ಸಲ್ಲಿಸುವಂತ ಒಂದು ಪದ್ಧತಿಯನ್ನೇ ಆ ರೈತವಾರಿ ಪದ್ಧತಿ ಎಂಬುದಾಗಿ ಕರೆಯಲಾಗ್ತದೆ ಇದು ಈ ರೈತವಾರಿ ಪದ್ಧತಿ ಅರ್ಥ ಹಾಗಾದ್ರೆ ಇದು ಯಾವ ಯಾವ ಸ್ಥಳದಲ್ಲಿ ಅಸ್ತಿತ್ವದಲ್ಲಿತ್ತು ನಾವು ಭಾರತ ಇತಿಹಾಸದಲ್ಲಿ ನೋಡಿದಾಗ ರೈತವಾರಿ ಪದ್ಧತಿಯನ್ನು ಬ್ರಿಟಿಷರು ಎಲ್ಲೆಲ್ಲಿ ಜಾರಿಗೊಳಿಸಿದ್ರು ದಕ್ಷಿಣ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಲಾಗಿತ್ತು ನಂತರ ತಮಿಳುನಾಡು ಆಂಧ್ರ ಪ್ರದೇಶ ಒರಿಸ್ಸಾ ಹಾಗೂ ಮಹಾರಾಷ್ಟ್ರಗಳಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಿರುವುದನ್ನು ನಾವು ನೋಡಬಹುದಾಗಿದೆ ಈ ರೈತವಾರಿ ಪದ್ಧತಿಯನ್ನ 1817ರಲ್ಲಿ ಪರಿಚಯಿಸಿದಂತಹ ಈ ಪದ್ಧತಿ ರೈತರೇ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವಂತಹ ಒಂದು ಪದ್ಧತಿಯನ್ನು ಜಾರಿಗೊಳಿಸಲಾಗಿತ್ತು ನಮ್ಮ ಭಾರತದ ಅದರಲ್ಲೂ ಪ್ರಮುಖವಾಗಿ ಬಹುತೇಕವಾಗಿ ಈ ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾರತದ ಕೆಲವೊಂದು ಭಾಗಗಳಲ್ಲಿ ಸಹಿತ ಈ ಪದ್ಧತಿಯನ್ನು ಜಾರಿಗೊಳಿಸಿದಂತವರು ಬ್ರಿಟಿಷರು ಹಾಗಾದ್ರೆ ಈ ಬ್ರಿಟಿಷರು ಪರಿಚಯಿಸಿದಂತ ಈ ಪದ್ಧತಿಯಲ್ಲಿರ್ತಕ್ಕಂತ ಅನುಕೂಲಗಳು ಏನೇನು ಎನ್ನುವುದರ ಬಗ್ಗೆ ತಿಳಿಸಿದ್ರೆ ಆ ಅನುಕೂಲಗಳು ಪಾಯಿಂಟ್ ನಂಬರ್ 1 ಇಳುವರಿಯ ಹೆಚ್ಚಳ ಆಯಿತು ಈ ಪದ್ಧತಿಯಿಂದಾಗಿ ಇಳುವರಿ ಹೆಚ್ಚಾಗಿ ಕಾರಣವಾಗಿತ್ತು ಮೊದಲನೇದಾಗಿ ಈ ಪದ್ಧತಿಯಿಂದಾಗಿ 1817ರಲ್ಲಿ ಪರಿಚಯಿಸಿದಂತಹ ಈ ರೈತವಾರಿ ಪದ್ಧತಿಯನ್ನ ಬಹುತೇಕವಾಗಿ ಯಾವುದೇ ಮಧ್ಯವರ್ತಿಗಳಲ್ಲೇ ರೈತರೇ ತೆರಿಗೆಯನ್ನು ಸಲ್ಲಿಸುವಂತ ಒಂದು ಪದ್ಧತಿಯನ್ನು ಜಾರಿಗೊಳಿಸಲಾಗಿತ್ತು ಇದರಿಂದಾಗಿನೇ ಬಹುತೇಕವಾಗಿ ಆ ರೈತರಿಗೆ ತಮ್ಮ ಭೂಮಿಯ ಮೇಲಿನ ಒಡೆತನ ದೊರೆತಂತಾಗಿತ್ತು
ತಮ್ಮ ಭೂಮಿಯ ಮೇಲೆ ಈಗ ನಿಜವಾಗಿ ಕೂಡ ರೈತರ ಒಡೆತನ ರೈತರಿಗೆ ಒಡೆತನ ದೊರಕಿದಂತಾಗಿತ್ತು ಆ ನಿಜವಾಗಿ ಕೂಡ ರೈತರಿಗೆ ಒಡೆತನವನ್ನ ದೊರೆತಿದ್ದರಿಂದಾಗಿನೇ ರೈತರು ಸಂತುಷ್ಟರಾದರು ರೈತರು ಸಂತುಷ್ಟರಾದರು ಒಡೆತನ ದೊರೆತಿದ್ದರಿಂದಾಗಿ ಆ ಒಡೆತನ ದೊರೆತಿದ್ದರಿಂದಾಗಿ ರೈತರು ಸಂತುಷ್ಟರಾದರು ಸಂತುಷ್ಟರಾಗಿರತಕ್ಕಂತ ರೈತರು ಶ್ರಮವಹಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಆರಂಭಿಸಿದರು ತಮ್ಮ ಜಮೀನುಗಳಲ್ಲಿ ಆ ಹೆಚ್ಚಿನ ಶ್ರಮವಹಿಸಿ ತಮ್ಮ ಹೊಲಗಳಲ್ಲಿ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಆರಂಭಿಸಿದ್ರಿಂದಾಗಿನೇ ಆ ಬಹುತೇಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆಯಲಿಕ್ಕೆ ಸಹಾಯಕವಾಗಿತ್ತು ಈ ಮೊದಲನೇದಾಗಿ ರೈತವಾರಿ ಪದ್ಧತಿ ಇದು ಪಾಯಿಂಟ್ ನಂಬರ್ 1 ಇನ್ನು ಪಾಯಿಂಟ್ ನಂಬರ್ 2 ಕೃಷಿ ಮುಂದುವರಿಕೆ ಈ ರೈತವಾರಿ ಪದ್ಧತಿಯಿಂದ ಕೃಷಿ ಮುಂದುವರಿಕೆ ಸಹಾಯಕವಾಗಿತ್ತು ಯಾಕಂದ್ರೆ ನೇರವಾಗಿ ರೈತರೇ ಭೂಮಿಯ ಒಡೆತನವನ್ನು ಸಾಧಿಸಿದಿಂದಾಗಿ ಅದರಿಂದ ಸಂತುಷ್ಟರಾದರು ಅದೇ ಕಾರಣಕ್ಕಾಗಿ ಹೊಸ ಹೊಸದಾದಂತ ಸಲಕರಣೆಗಳನ್ನು ಬಳಸಲಿಕ್ಕೆ ಮುಂದಾದರು ಕೃಷಿಯಲ್ಲಿ ಆ ಹೊಸ ಹೊಸದಾಗಿರತಕ್ಕಂತ ಸಲಕರಣೆಗಳನ್ನು ಕೃಷಿಯಲ್ಲಿ ಬಳಸಲಿಕ್ಕೆ ನಮ್ಮ ರೈತರು ಮುಂದಾಗಿದ್ದರಿಂದಾಗಿ ಈ ರೈತವಾರಿ ಪದ್ಧತಿಯಿಂದಾಗಿ ಕೃಷಿ ಮುಂದುವರಿಲಿಕ್ಕೆ ಕೂಡನಾಗಿ ಸಹಾಯಕವಾಗಿರುವುದನ್ನ ನಾವು ನೋಡಬಹುದಾಗಿದೆ ಈ ರೈತವಾರಿ ಪದ್ಧತಿಯಲ್ಲಿ ಎರಡನೇದಾಗಿ ಇನ್ನು ಮೂರನೇದಾಗಿ ನಿಗದಿತ ಸಮಯದಲ್ಲಿ ತೆರಿಗೆ ವಸೂಲಿ ಅಥವಾ ಕಂದಾಯ ವಸೂಲಿ ನಿಗದಿತ ಸಮಯದಲ್ಲಿ ಕಂದಾಯ ವಸೂಲಿಯನ್ನ ಮಾಡಿಕೊಳ್ಳಕ್ಕೆ ಬ್ರಿಟಿಷರಿಗೆ ಸಹಾಯಕವಾಗಿತ್ತು ಈ ರೈತವಾರಿ ಪದ್ಧತಿ ಅದೇ ಕಾರಣಕ್ಕಾಗಿ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಒಂದೊಂದು ವಿಭಾಗಗಳಿಗೆ ಒಬ್ಬೊಬ್ಬ ಅಧಿಕಾರಿಗಳನ್ನು ನೇಮಕಗೊಳಿಸಿದ್ರು ಆ ಕಂದಾಯ ವಸೂಲಿಯನ್ನು ಮಾಡುವ ಉದ್ದೇಶದಿಂದ ಆ ಅಧಿಕಾರಿಗಳನ್ನು ನೇಮಕಗೊಳಿಸಿದ ನಂತರ ಅಧಿಕಾರಿಗಳು ಬಹುತೇಕವಾಗಿ ಸುಗ್ಗಿಯ ದಿನಗಳಲ್ಲಿ ಹಳ್ಳಿಗಳಿಗೆ ಭೇಟಿ ನೀಡ್ತಾ ಇದ್ರು ಸುಗ್ಗಿಯ ದಿನಗಳಲ್ಲಿ ಹಳ್ಳಿಗಳಿಗೆ ಭೇಟಿಯನ್ನು ನೀಡುವುದರ ಮೂಲಕ ಅವರಿಂದ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರತಕ್ಕಂತ ತೆರಿಗೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಮಾಡ್ತಾ ಇದ್ರು ಇದರಿಂದಾಗಿನೇ ಆ ಸುಗ್ಗಿಯ ದಿನಗಳು ಏನಿದೆಯಲ್ಲ ಆ ರೈತರು ಕೂಡ ಬೆಳೆಯನ್ನು ಬೆಳೆದಂತ ಸಮಯದಲ್ಲಿ ಅವರ ಕೈಯಲ್ಲೂ ಸಹಿತ ಕಂದಾಯ ಕಟ್ಟಲಿಕ್ಕೆ ಅವಕಾಶ ಇರುವಂತ ಸಮಯದಲ್ಲಿ ಅಧಿಕಾರಿಗಳು ಅವರನ್ನ ಕೇಳ್ತಾ ಇದ್ರಿಂದಾಗಿ ನಿಗದಿಪಡಿಸಿದಂತ ಸಮಯದಲ್ಲಿ ಅಂದ್ರೆ ಆ ಸುಗ್ಗಿಯ ದಿನಗಳ ತಕ್ಷಣವೇ ರೈತರು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸ್ತಾ ಇದ್ರು ಆ ಮೂಲಕ ತೆರಿಗೆಯನ್ನು ಸಲ್ಲಿಸ್ತಾ ಇದ್ರಿಂದಾಗಿ ನಿಗದಿಪಡಿಸಿದಂತ ಸಮಯದಲ್ಲಿಯೇ ಎಷ್ಟು ಪ್ರಮಾಣದಲ್ಲಿ ತೆರಿಗೆಯನ್ನು ಸಂಗ್ರಹಿಸಲಿಕ್ಕೆ ಅವಕಾಶ ಇತ್ತು ಅಷ್ಟು ತೆರಿಗೆಯನ್ನು ಕೂಡ ಸಲ್ಲಿಸಲಿಕ್ಕೆ ಸಹಾಯಕವಾಗಿತ್ತು ಬ್ರಿಟಿಷರಿಗೆ ಈ ರೈತವಾರಿ ಪದ್ಧತಿಯಿಂದಾಗಿ ಸುಗ್ಗಿಯ ದಿನಗಳಲ್ಲಿ ಆದ್ರೆ ರೈತರಲ್ಲಿ ಹಣ ಇರ್ತಾ ಇತ್ತು ಆ ಸಮಯದಲ್ಲಿ ನಿಗದಿಪಡಿಸಿದಂತ ಸಮಯದಲ್ಲಿ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರಿಂದಾಗಿ ನಿಗದಿತ ಸಮಯದಲ್ಲಿ ನಿಗದಿತವಾಗಿರ್ತಕ್ಕಂಥ ತೆರಿಗೆ ಸರ್ಕಾರಕ್ಕೂ ಸಹಿತ ಬರಲಿಕ್ಕೆ ಸಹಾಯಕವಾಗಿತ್ತು ಈ ರೈತವಾರಿ ಪದ್ಧತಿಯಿಂದ ನಂತರ ಭೂ ವಿವಾದಗಳು ಕಡಿಮೆಯಾಗುವ ರೈತವಾರಿ ಪದ್ಧತಿಯಿಂದಾಗಿ ಯಾಕಂದ್ರೆ ರೈತರಿಗೆ ಸರ್ಕಾರ ಅಥವಾ ಬ್ರಿಟಿಷರು ಜಮೀನುಗಳನ್ನು ನೀಡುವಂತ ಸಮಯದಲ್ಲಿ ಆ ಪಟ್ಟಾಗಳನ್ನು ವಿತರಿಸಿದ್ರು ಆ ಪಟ್ಟಾಗಳನ್ನು ವಿತರಿಸುವಂತ ಸಮಯದಲ್ಲಿ ಭೂಮಿ ಯಾವ ರೀತಿಯಾಗಿದೆ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಯಾವ ರೀತಿಯಾಗಿರ್ತಕ್ಕಂಥ ಮಣ್ಣನ್ನು ಹೊಂದಿದೆ ಎನ್ನುವಂತ ಎಲ್ಲಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಪಟ್ಟಗಳನ್ನು ನೀಡಿದ್ರು ಬ್ರಿಟಿಷರು ಈ ರೈತರಿಗೆ ಆ ಸಮಯದಲ್ಲಿ ಭೂಮಿಗಳನ್ನು ಅಳತೆ ಮಾಡ್ತಾ ಇದ್ರು ಸಂಪೂರ್ಣವಾಗಿ ಭೂಮಿಗಳನ್ನು ಅಳತೆ ಮಾಡ್ತಾ ಇದ್ರು ಭೂಮಿಗಳನ್ನು ಅಳತೆ ಮಾಡಿದ ನಂತರ ಅದು ಹೊಂದಿದ್ದಂತ ನಿರ್ದಿಷ್ಟವಾಗಿರ್ತಕ್ಕಂಥ ವಿಸ್ತಾರವನ್ನ ಆ ಪಟ್ಟಗಳಲ್ಲಿ ನೀಡ್ತಾ ಇದ್ರು ಬ್ರಿಟಿಷರು ಆ ರೈತರಿಗೆ ಇದರಿಂದಾಗಿನೇ ನಿರಂತರವಾಗಿ ಈ ಭೂಮಿ ವಿವಾದಗಳು ಏನಿದ್ವಲ್ಲ ಹಳೆಯದಾಗಿ ಹಳೆಯ ತಲೆಮಾರುಗಳಿಂದಲೂ ಕೂಡ ಅನೇಕ ಭೂ ವಿವಾದಗಳು ನಮ್ಮ ದೇಶದಲ್ಲಿದ್ದವು ಆ ರೀತಿಯಾಗಿರ್ತಕ್ಕಂಥ ಬಹುತೇಕ ಎಲ್ಲಾ ಭೂ ವಿವಾದಗಳಿಗೂ ಸಹಿತ ಇತಿಶ್ರಿಯನ್ನ ಆಡಲಾಯಿತು ರೈತವಾರಿ ಪದ್ಧತಿಯಿಂದಾಗಿ ಅಳತೆಯನ್ನು ಮಾಡಲಾಯಿತು ನಿಮ್ಮ ಭೂಮಿ ಎಷ್ಟಿದೆ ಪೂರ್ವದ ಕಡೆಗೆ ಇದೆ ದಕ್ಷಿಣ ಕಡೆ ಉತ್ತರ ಕಡೆಗೆ ಇರ್ತೀರಿ ಉತ್ತರದಲ್ಲಿ ಆ ರೀತಿ ಇದೆ ದಕ್ಷಿಣದಲ್ಲಿ ಇರ್ತೀರಿ ಎಂಬುದಾಗಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನು ಅವ್ರು ನೀಡ್ತಾ ಇದ್ರು ಆ ಪಟ್ಟಗಳಲ್ಲಿ ಆ ಮೂಲಕ ಅನಾವಶ್ಯಕವಾಗಿ ನಡೀತಾ ಇದ್ದಂತ ಅನೇಕ ಭೂ ವಿವಾದಗಳನ್ನು ತಪ್ಪಿಸಿದಂತಾಗಿತ್ತು ಬ್ರಿಟಿಷರಿಗೆ ಆ ನಮ್ಮ ಭಾರತದಲ್ಲಿ ಇದ್ದಂತ ರೈತರ ಭೂ ವಿವಾದಗಳನ್ನ ತಪ್ಪಿಸಿದಂತಾಗಿತ್ತು ಬ್ರಿಟಿಷರಿಗೆ ಇದು ಪಾಯಿಂಟ್ ನಂಬರ್ 4 ಇನ್ನು ಪಾಯಿಂಟ್ ನಂಬರ್ 5 ನಿಗದಿತ ಕಂದಾಯ ಈಗಾಗಲೇ ಹೇಳಿದಾಗೆ ಬ್ರಿಟಿಷರು ಪ್ರತಿಯೊಬ್ಬ ರೈತರು ಕೂಡ ಹೊಂದಿರ್ತಕ್ಕಂಥ ಜಮೀನಿಗೆ ಪಟ್ಟಗಳನ್ನು ನೀಡುವಂತ ಸಮಯದಲ್ಲಿ ಅದು ಹೊಂದಿದ್ದಂತ ವಿಸ್ತೀರ್ಣ ಹಾಗೂ ಅದು ಹೊಂದಿದ್ದಂತ ಸೌಕರ್ಯಗಳ ಆಧಾರದ ಮೇಲೆ ಇಂತಿಷ್ಟು ತೆರಿಗೆಯನ್ನ ಸಲ್ಲಿಸಬೇಕು ಎಂಬುದಾಗಿ ನಿಗದಿಯನ್ನು ಪಡಿಸಲಾಗ್ತಾ ಇತ್ತು ರೈತವಾರಿ ಪದ್ಧತಿಯಲ್ಲಿ ಆದ್ರೆ ಜಮೀನ್ದಾರಿ ಪದ್ಧತಿಯಲ್ಲಿ ಆ ರೈತ ಎಷ್ಟು ಜಮೀನನ್ನು ಹೊಂದಿದನೋ ಅದಕ್ಕೆ ನಿಗದಿ ಸರ್ಕಾರ ತೆರಿಗೆ ನಿಗದಿಪಡಿಸ್ತಾ ಇರಲಿಲ್ಲ ಅಲ್ಲಿ ತೆರಿಗೆ ನಿಗದಿಪಡಿಸ್ತಾ ಇದ್ದಂಥವನು ಜಮೀನ್ದಾರ ಹಾಗಾಗಿ ಅದು ಎಷ್ಟು ಬೇಕಾದ್ರೂ ಕೂಡ ತೆರಿಗೆಯನ್ನು ವಸೂಲಿ ಮಾಡ್ಕೊಳ್ಳಿಕ್ಕೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಅವಕಾಶ ಇತ್ತು ಆದ್ರೆ ಇಲ್ಲಿ ತೆರಿಗೆಯನ್ನು ನಿಗದಿಪಡಿಸ್ತಾ ಇರ್ತಕ್ಕಂಥ ಸರ್ಕಾರ ಆಗಿತ್ತು ಅದು ಆದ್ರಿಂದಾಗಿ ಸರ್ಕಾರ
ಭೂಮಿ ಹೊಂದಿದ್ದಂತ ಫಲವತ್ತತೆ ಹಾಗೂ ಅದು ಹೊಂದಿದ್ದಂತ ವಿಸ್ತೀರ್ಣದ ಆಧಾರದ ಮೇಲೆ ತೆರಿಗೆ ನಿಗದಿಪಡಿಸ್ತಾ ಇತ್ತು ಆ ನಿಗದಿಪಡಿಸ್ತಾ ಇದ್ದಂತ ತೆರಿಗೆ ಸಹಿತ ಬಹಳ ಕಡಿಮೆ ಇರ್ತಾ ಇತ್ತು ಬಹಳ ಕಡಿಮೆ ಇದ್ದಿದ್ದಾಗಿನೇ ಆ ನಿಗದಿಪಡಿಸಿದಂತ ಕಂದಾಯವನ್ನ ತಕ್ಷಣವೇ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾ ಇದ್ದ ರೈತ ಆ ನಿಗದಿಪಡಿಸಿದಷ್ಟು ತೆರಿಗೆಯನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಮುಂದೆ ಬರ್ತಾ ಇದ್ದಿದ್ದಾಗಿ ವಾರ್ಷಿಕವಾಗಿ ಪ್ರತಿ ವರ್ಷ ಏನು ಆದಾಯ ಬರ್ತಾ ಇತ್ತು ಅಷ್ಟು ನಿಗದಿಪಡಿಸಿದಷ್ಟು ಆದಾಯ ಸರ್ಕಾರಕ್ಕೆ ಬರಲಿಕ್ಕೆ ಇದು ಕಾರಣವಾಗಿತ್ತು ನಂತರದಲ್ಲಿ ಹೆಚ್ಚಿದ ಆದಾಯ ಹೆಚ್ಚಿದ ಆದಾಯ ಇದು ಒಂದು ರೀತಿಯಲ್ಲಿ ಹೆಚ್ಚಿನ ಆದಾಯ ರೈತರಿಗೂ ಸಹಿತ ಹೆಚ್ಚಿನ ಆದಾಯ ಅಂತ ಅಂದುಕೊಟ್ಟಿತ್ತು ಅದೇ ರೀತಿಯಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಸಹಿತ ಹೆಚ್ಚಿನ ಆದಾಯ ಅಂತ ಅಂದುಕೊಟ್ಟಿತ್ತು ಆ ರೈತರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆದಾಯವನ್ನು ತಂದುಕೊಡ್ತು ಅಂದ್ರೆ ಭೂಮಿಗಳನ್ನು ಅಳತೆ ಮಾಡಲಾಯಿತು ಅಳತೆ ಮಾಡಿದ ನಂತರ ಪಟ್ಟವನ್ನು ನೀಡಲಾಯಿತು ಆ ಪಟ್ಟವನ್ನು ನೀಡಿದ ನಂತರ ತೆರಿಗೆಯನ್ನು ನಿಗದಿಪಡಿಸಲಾಯಿತು ಆ ನಿಗದಿಪಡಿಸಿರ್ತಕ್ಕಂಥ ತೆರಿಗೆಯು ಸಹಿತ ಬಹಳ ಕಡಿಮೆ ಇರ್ತಾ ಇತ್ತು ಇದರಿಂದಾಗಿ ರೈತ ಏನ್ ಮಾಡ್ತಾ ಇದ್ದ ಅಂದ್ರೆ ತನ್ನ ನಿಗದಿಪಡಿಸಿದಂತ ಜಮೀನಿನಲ್ಲಿ ಹೆಚ್ಚು ಶ್ರಮ ವಹಿಸಿ ಕೆಲಸ ನಿರ್ವಹಿಸ್ತಾ ಇದ್ದ ಆ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ನಿರ್ವಹಿಸಿದ ನಂತರ ಹೆಚ್ಚಿನ ಬೆಳೆಗಳನ್ನು ಬೆಳೀತಾ ಇದ್ದ ಆ ಹೆಚ್ಚಿನ ಬೆಳೆಗಳನ್ನು ಬೆಳೀತಾ ಇದ್ದರಿಂದಾಗಿ ಸರ್ಕಾರ ನಿಗದಿಪಡಿಸಿದಷ್ಟು ತೆರಿಗೆಯನ್ನ ಕಡಿಮೆ ಪ್ರಮಾಣದ ತೆರಿಗೆಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದ ಆ ಕಡಿಮೆ ಪ್ರಮಾಣ ತೆರಿಗೆಯನ್ನ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ತನ್ನ ಬೆಳೆ ರೂಪಿಸಿಕೊಳ್ಳಿಕ್ಕೆ ಯಶಸ್ವಿಯಾದ ನಮ್ಮ ಭಾರತದ ರೈತ ಹಾಗಾಗಿ ರೈತರಿಗೆ ಇದು ಒಂದು ರೀತಿಯಲ್ಲಿ ಹೆಚ್ಚಿನ ಆದಾಯವನ್ನ ಗಳಿಸಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ಮತ್ತೊಂದು ಕಡೆಯಲ್ಲಿ ಆ ಬ್ರಿಟಿಷರಿಗೂ ಸಹಿತ ಹೆಚ್ಚಿನ ಆದಾಯವನ್ನು ತಂದುಕೊಟ್ಟಿತ್ತು ರೈತವಾರಿ ಪದ್ಧತಿ ಹೇಗೆ ಅಂದ್ರೆ ಆರಂಭದಲ್ಲಿ ರೈತರು ತಮಗೆ ಎಷ್ಟು ಬೇಕು ಅಷ್ಟು ಹೊಲಗಳಲ್ಲಿ ಮಾತ್ರ ಸೇವೆಯನ್ನು ಸಲ್ಲಿಸಿ ಕೃಷಿಯನ್ನು ನಡೆಸ್ತಾ ಇದ್ರು ಆದ್ರೆ ಈ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದ ನಂತರ ಪ್ರತಿಯೊಂದು ಹೊಲಗಳನ್ನು ಸಹಿತ ಅಳತೆ ಮಾಡಿ ತೆರಿಗೆ ನಿಗದಿಪಡಿಸಿದ್ರಿಂದಾಗಿ ಇಲ್ಲಿದ್ದಂತ ರೈತರು ತಮ್ಮ ಅನುಭವದಲ್ಲಿರ್ತಕ್ಕಂತ ಇಳುವರಿ ಮಾಡದೇ ಇರತಕ್ಕಂಥ ಭೂಮಿಗಳಲ್ಲಿಯೂ ಸಹಿತ ಕೃಷಿಯನ್ನು ನಡೆಸಲಿಕ್ಕೆ ಆರಂಭಿಸಿದ್ರು ಆ ಕೃಷಿಯನ್ನು ನಡೆಸಲಿಕ್ಕೆ ಆರಂಭಿಸಿದ್ರಿಂದಾಗಿ ರೈತನಿಗೆ ಒಂದು ಕಡೆಯಲ್ಲಿ ಯಾರಿಂದ ಆದಾಯ ಬರ್ತಾ ಇತ್ತು ನಂತರ ಉಳುಮೆ ಪಡೆದೇ ಇದ್ದಂತ ಉಳುಮೆಗೆ ಒಳಗಾಗದೇ ಇದ್ದಂತ ಭೂಮಿಗಳನ್ನು ಸಹಿತ ಕಡಿಮೆ ತೆರಿಗೆಯನ್ನ ಸಲ್ಲಿಸಿ ಅದನ್ನ ತನ್ನ ಇಳುವರಿಗೆ ಅಳವಡಿಸಿಕೊಂಡಿದ್ದ ಅಥವಾ ಕೃಷಿಗೆ ಅಳವಡಿಸಿಕೊಂಡಿದ್ದ ರೈತ ಅದರಿಂದಲೂ ಸಹಿತ ಹೆಚ್ಚಿನ ಆದಾಯ ಆತ ಗಳಿಸಿಕೊಂಡಿರ್ತಕ್ಕಂಥ ಆದಾಯ ತಕ್ಕ ಹಾಗೆ ಸರ್ಕಾರಕ್ಕೂ ಸಹಿತ ತೆರಿಗೆಯನ್ನ ಸಲ್ಲಿಸುತ್ತಿದ್ದ ಆ ತೆರಿಗೆಯನ್ನು ಸಲ್ಲಿಸ್ತಾ ಇದ್ರಿಂದಾಗಿ ಒಂದು ಕಡೆಯಲ್ಲಿ ರೈತನಿಗೂ ಸಹಿತ ಹೆಚ್ಚಿನ ಆದಾಯವನ್ನು ಇದು ತಂದುಕೊಟ್ರೆ ಮತ್ತೊಂದು ಕಡೆಯಲ್ಲಿ ಸರ್ಕಾರಕ್ಕೂ ಸಹಿತ ಹೆಚ್ಚಿನ ಆದಾಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿತ್ತು ರೈತವಾರಿ ಪದ್ಧತಿ ಇವು ರೈತವಾರಿ ಪದ್ಧತಿಯಲ್ಲಿದ್ದಂತ ಅನುಕೂಲಗಳು ಆಯ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಈ ಪದ್ಧತಿಯಲ್ಲಿದ್ದಂತ ಅನಾನುಕೂಲಗಳು ಏನು ರೈತವಾರಿ ಪದ್ಧತಿಯಿಂದ ಏನೇನು ಅನಾನುಕೂಲಗಳಿದ್ವು ಅನ್ನುವಂಥ ವಿಷಯಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.